ಕಲಬುರಗಿಯಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ನನ್ನ ಮನೆಗೆ ನಾನೇ ಬಂದಿದ್ದೇನೆ. 2018ರಲ್ಲಿ ಕಾರಣಾಂತರದಿಂದ ಬಿಜೆಪಿಯನ್ನು ಸೇರಿದೆ. 6 ವರ್ಷ ಕಾಲ ಕಳೆದಿದ್ದೇನೆ. ನನಗೆ ಗೊತ್ತು, ಉಸಿರುಗಟ್ಟುವ ವಾತಾವರಣ ಇತ್ತು. ಬಿಜೆಪಿಯಲ್ಲಿ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದ್ರೂ ಬೆಲೆ ಇಲ್ಲ. ಅಲ್ಲಿ ತಾಳ್ಮೆಯಿಂದ ನಾನು ಕೆಲಸ ಮಾಡಿದ್ದೇನೆ. ನಾನು ಕಾಂಗ್ರೆಸ್ಗೆ ಬರಬೇಕಾದ್ರೆ ಯಾವ ಕಂಡೀಷನ್ ಕೂಡ ಮಾಡಿಲ್ಲ. ಅಬ್ ಕಿ ಬಾರ್ 400 ಚಾರ್ ಇಲ್ಲ, ಅಬ್ ಕಿ ಬಾರ್ ಬಿಜೆಪಿ 200 ಬಾರ್. ಒಂದು ಕುಟುಂಬವನ್ನು ಒಡೆಯತಕ್ಕಂಥ ರಾಜಕಾರಣ ಮಾಡ್ತಿದ್ದಾರೆ ಬಿಜೆಪಿಯವರು. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರು ಒಬ್ಬ ಧೀಮಂತ ನಾಯಕ ಅಂತ ಕಲಬುರಗಿ ಸುದ್ದಿಗೋಷ್ಠಿಯಲ್ಲಿ ಮಾಲೀಕಯ್ಯ ಗುತ್ತೇದಾರ್ ಹೇಳಿದರು. ಈ ಸಂದರ್ಭದಲ್ಲಿ ಜಗದೇವ ಗುತ್ತೇದಾರ್, MY ಪಾಟೀಲ್, ತಿಪ್ಪಣ್ಣಪ್ಪ, ಕಮಕನೂರ, ಇತರ ಗಣ್ಯ ವ್ಯಕ್ತಿಗಳು, ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ ಸಂಗೊಳಗಿ, NKS TV4, ಕಲಬುರಗಿ. ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಆತ್ಮೀಯರಂತ ಜಗದೇವ ಗುತ್ತೇದಾರ್ ಅವರೇ, ನಮ್ಮ ಹಿರಿಯರು ಅಬ್ಜಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ MY ಪಾಟೀಲ್ ಜಿ ಅವರೇ, ಇನ್ನೊಬ್ಬರು ನನ್ನ ಆತ್ಮೀಯರು ವಿಧಾನ ಪರಿಷತ್ ಸದಸ್ಯರಂತ ತಿಪ್ಪಣ್ಣಪ್ಪ ಕಮಕನೂರ್ ಅವರೇ, ಆತ್ಮೀಯರಂತ ಸುಭಾಷ್ ರಾಠೋಡ್ ಅವರೇ, ಡೇವಿಡ್ ಶೆಮೆನ್ ಅವರೇ, ಸಮಯದ ಅಭಾವ ಕಾರಣ ವೇದಿಕೆ ಮೇಲೆ ಉಪಸ್ಥಿತರುವ ಎಲ್ಲ ಆಹ್ವಾನಿತ ಗಣ್ಯ ವ್ಯಕ್ತಿಗಳೇ, ಬ್ಲಾಕ್ ಅಧ್ಯಕ್ಷರೇ, ಈ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಮತ್ತು ಸುದ್ದಿ ಮಾಧ್ಯಮದ ಮಿತ್ರರೇ, ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತಕ್ಕಂಥ ನಮ್ಮ ಅಭಿಮಾನಿಗಳೇ, ಅದೇ ರೀತಿ ನಮ್ಮ MY ಪಾಟೀಲ್ ಅಭಿಮಾನಿಗಳೇ ಮತ್ತು ಪಕ್ಷದ ಎಲ್ಲ ಹಿತೈಷಿಗಳೇ, ಇವತ್ತು ಭಾಳ ಸಂತೋಷವಾಗ್ತಾ ಇದೆ. ಮತ್ತೆ ನಾನು ನನ್ನ ಮನೆಗೆ ವಾಪಸ್ ಬಂದಿದ್ದೇನೆ 2018ರಲ್ಲಿ. ಕಾರಣಾಂತರದಿಂದ ಪಕ್ಷಕ್ಕೆ ರಾಜೀನಾಮೆ, MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಸೇರಿದ್ದೆ. ಸುಮಾರು 6 ವರ್ಷ ಅಲ್ಲಿ ಯಾವ ರೀತಿ ನಾನು ಜೀವನ ಕಳೆದಿದ್ದೇನೆ ನನಗೆ ಗೊತ್ತು. ಉಸಿರುಗಟ್ಟುವಂಥ ವಾತಾವರಣ ಇತ್ತು. ಆದರೂ ಒಂದು ಸಂದರ್ಭ, ಒಂದು ಪಕ್ಷಕ್ಕೆ ಹೋದ ಮೇಲೆ ಆ ಪಕ್ಷದ ಒಂದು ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದರೂ ಕೂಡ ಅಲ್ಲಿ ನಮಗೆ ಬೆಲೆ ಸಿಕ್ಕಿಲ್ಲ. ಆದರೂ ಸ್ವಾಭಿಮಾನದ ಮನುಷ್ಯ ಇರೋದರಿಂದ ನಾವು ಬಹಳಷ್ಟು ತಾಳ್ಮೆಯಿಂದ ಯಾವ ಒಂದು ಪಕ್ಷದಲ್ಲಿದ್ದಾಗ ಆ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿದ್ದೇವೆ. 1985ರಲ್ಲಿ ಮೊದಲನೇ ಬಾರಿ ನಾನು MLA ಆಗಬೇಕಾದ್ರೆ ಸನ್ಮಾನ್ಯ ಶ್ರೀ MY ಪಾಟೀಲ್, ನಾವು ಅದೇ ಕಾಂಗ್ರೆಸ್ ಪಕ್ಷದಲ್ಲಿದ್ದೆವು. ಅವ್ರದ್ದು ಆಶೀರ್ವಾದದಿಂದ ನಮ್ಮ ಪ್ರಥಮ ಬಾರಿಗೆ 85ರಲ್ಲಿ MLA ಆಗಿದ್ದೇನೆ. ಮುಂದೆ 89ರಲ್ಲಿ ಅವರು ನಾವು ನೇರ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ವಾತಾವರಣ ಬಂತು. ಆಮೇಲೆ ನಂತರ ಅನೇಕ 6 ಬಾರಿ ನಾನು ಅಬ್ಜಪುರ ಮತಕ್ಷೇತ್ರದಿಂದ ಶಾಸಕನಾದರೂ ಕೂಡ ಅದರಲ್ಲಿ 4 ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೇನೆ. 2 ಬಾರಿ ನಾವು ಪಕ್ಷೇತರ ಇದ್ದಂಗೆ, ಅದು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಮತ್ತು ಜನತಾದಳ ಟ್ರ್ಯಾಕ್ಟರ್ ಚಿನ್ಮೇಲೆ ದೇವೇಗೌಡ ಪಾರ್ಟಿ ಎಂದು ಆರಿಸಿ ಬಂದಿದ್ದು. MY ಪಾಟೀಲ್, ನಾವು ಇವತ್ತು ಒಂದಾಗಿ ಒಂದು ಪಕ್ಷದ ವೇದಿಕೆ ಮೇಲೆ ಸಂತೋಷದಿಂದ ಈ ಪಕ್ಷದಲ್ಲಿ ನಮ್ಮನ್ನು ಅವ್ರು ಬರಮಾಡ್ಕೊಳ್ತಾ ಇದ್ದಾರೆ, ನಾವು ಪ್ರೀತಿಯಿಂದ ಕಾಣ್ತಾ ಇದ್ದೀವಿ ಅಂದರೆ ಇದು ಕರ್ನಾಟಕ ಇತಿಹಾಸದಲ್ಲಿ ಯಾವ ಕ್ಷೇತ್ರದಲ್ಲಿ ಈ ರೀತಿಯ ಸಂಬಂಧ ಸಿಗಲ್ಲ. ನೀವು ಅವರು ಶಾಸಕರಿರ್ಬೋದು, ನಾವು ಶಾಸಕರಿರ್ಬೋದು, ಆಡಳಿತ ಮಟ್ಟದಲ್ಲಿ ಏನಾದರೂ ನಮ್ಮ ಅವ್ರದ್ದು ಫೈಟ್ ನಡೀತಿತ್ತು. ನಾನು ಕೆಲಸ ಮಾಡದೇ ಇದ್ದಾಗ ಅವ್ರು ಚಾಟಿ ಏಟು ಬಿಡ್ತಿದ್ರು, ಅವ್ರ ಕೆಲಸ ಮಾಡದೇ ಇದ್ದಾಗ ನಾನು ಚಾಟಿ ಏಟು ಬಿಡ್ತಿದ್ದೆ. ಆದರೆ ವೈಯಕ್ತಿಕ ಸಂಬಂಧಗಳು ನಮ್ಮ ಭಾಳ ಆತ್ಮೀಯವಾಗಿದ್ದು, ಮತ್ತು ಇಲ್ಲಿ ಕೂಡ ನಾನು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿದ್ರೆ ಅಂದರೂ ಯಾವುದೇ ಕಂಡೀಷನ್ ಮಾಡಿ MY ಪಾಟೀಲ್ ಸರಿಸಿ ನನಗೆ MLA ಟಿಕೆಟ್ ಕೊಡ್ಬೇಕಂತ ಕಂಡೀಷನ್ ಮಾಡಿಲ್ಲ. ಇವತ್ತು ನನ್ನ ಒಂದು ಉದ್ದೇಶ, MY ಪಾಟೀಲ್ ಅವರು ನಾವು ನಮ್ಮ ಎಲ್ಲ ಪಕ್ಷದ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು, ಏನು ಕರ್ನಾಟಕ ರಾಜ್ಯದ ಈ ಒಂದು ಲೋಕಸಭಾ ಚುನಾವಣೆ ಒಂದು ಐತಿಹಾಸಿಕ ಚುನಾವಣೆ ಆಗಬೇಕಾಗಿತ್ತು. ಏನು ಎಲ್ಲಿ ನೋಡಿದಲ್ಲಿ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಅಬ್ ಕೆ ಬಾರ್ 400 ಪಾರ್ ಅನ್ನುವಂಥ ಘೋಷಣೆ ಏನು ಮಾಡ್ತಾ ಇದ್ದಾರೆ, ಆ ಕಾಲ ಈಗಿಲ್ಲ. ಭಾಳ ಬದಲಾವಣೆ ಆಗಿದೆ. ಅಬ್ ಕೆ ಬಾರ್ 400 ಅಲ್ಲ 200 ಪಾರ್ ಆಗೋದನ್ನು ಕೂಡ ಭಾಳ ಕಷ್ಟ ಇದೆ. ಇಂಥ ಒಂದು ವಾತಾವರಣದಲ್ಲಿ ಇವತ್ತು ನೋಡಿ ನಮ್ಮ ಕುಟುಂಬ ಹೊಡೆದ್ರ ಬಗ್ಗೆ ನಮ್ಮ ಜಗದೇವರು ಹೇಳಿದ್ರು, ನಮ್ಮ ಮನೆಯ ಹೊಡಿತಕ್ಕಂಥ ಕೆಲಸಗಳು ನಂದೊಂದೇ ಅಲ್ಲ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ಈಗಿನ ಹಿಂದಿನ ವಿಧಾನಸಭೆ ಚುನಾವಣೆಗಳನ್ನು ನೋಡಿದಾಗ ಅಣ್ಣತಮ್ಮನಲ್ಲೇ ಜಗಳ, ಅತ್ತಿ ಸೊಸೆಯಲ್ಲೇ ಜಗಳ, ನಾನಾ ರೀತಿಯ ಗೊಂದಲದಲ್ಲಿ ಟಿಕೆಟ್ ಒಬ್ಬರಿಗೆ ಕೊಟ್ಟರೆ ಅವ್ರಿಗೆ ಎದುರೇ ಒಬ್ಬರಿಗೆ ಎತ್ತಿ ಕಟ್ಟಿರ್ತಕ್ಕಂಥ ಒಂದು ಕುಟುಂಬ ಉಳಿತಕ್ಕಂಥ ಕಿಲೋಮೀಟರ್ ರಾಜಕಾರಣ